ಪದ್ಮ, ಹಾ ನಮ್ಮೂರಾಗ ಸಾವುಕಾರ ಅಂದ್ರೆ ಯಾರು ಗೊತ್ತೈತೆ ನಿನಗ? ಹ್ಞೂ ಗೊತ್ತೈತಲ್ಲ. ಇದ್ರ ಹಂಗಿರ್ಬೇಕು ನೋಡು. ಆ ಅನ್ಮೇಷನ್ ಕೊಳ್ಳಾಗ 20 ತೊಲಿ ಬಂಗಾರ ಚೈನ್ ಐತಿ. ತಾಯಿ ಮಗ ಅಂದ್ರ ಹಂಗಿರ್ಬೇಕು. ಕರೆಕ್ಟ್, ಹಂಗಿರ್ಬೇಕು. 2 ಲಕ್ಷ ರೂಪಾಯಿದು ಫೋನ್ ಐತಂತಕ್ಕ. ಅವ್ರ ಅವನ್ ಕೊಳ್ಳಾಗ 1 ಕೆಜಿ ಬಂಗಾರ ಐತಿ. ಅವ್ರ ಮನಸ್ಸು ಮಾಡಿದ್ರ ಏನ್ ಬೇಕಾದ್ರೂ ಮಾಡ್ತಾರ. ತಾಯಿ ಮಗ ಮನಿ ಮುಂದ್ ನಿಂತಿದ್ರ ಆತನ ಮದುವೆ ಮಾಡ್ಕೊಳಕ್ಕೆ ಅದೃಷ್ಟ ಮಾಡ್ಯಾಳ. ಅದೆಲ್ಲದಳೋ ಏನ? ಎಕ್ಸ್ಕ್ಯೂಸ್ ಮಿ, ಇಷ್ಟೊತ್ತ ನೀವು ಮಾತಾಡತ್ತಿದ್ರಲ್ಲ, ಅವ್ರು ಎಲ್ಲಿ ಸಿಗ್ತಾರ? ನಮ್ಮಂತ ಕೈಗೆ ಸಿಗಲ್ಲ, ನಿನ್ಗೆ ಎಲ್ಲಿ ಸಿಗ್ತಾನ? ಬಾರೆ ಬೇ ಆಕಿನೇನ್ ನೋಡ್ತಿ ಸೋಗ್ಲಾಡಿನ. ಇಂಥವ್ ನೆಕ್ಸ್ಟ್ ಜನ ನೋಡಿಲ್ಲ ಸೋಗ್ ಮಾಡದನ. ಹಾ ಮಮ್ಮಿ. ಎಸ್ ಮೈ ಸನ್. ಈ ಊರಾಗ ನಾವೇ ಸಾವುಕಾರ. ಎಸ್ ಡಿಆರ್. ಈ ಮನೆಯನ್ನ ಡೆಮೊಲಿಷ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ವೈ ಮೈ ಡಿಆರ್. ಟುಮಾರೋ 4 ಕಾರ್ ತರಕತ್ತೀನಿ. ಓನ್ಲಿ 4 ಕಾರ್? ಎಸ್. ಬ್ಲಾಡಿ ಫುಲ್. ವೈ ಮಮ್ಮಿ, 4 ಕಾರ್ ತಗೊಂಬಂದು ಯಾರ ಮರ್ಯಾದೆ ಕಳಿಬೇಕಂತ ಮಾಡಿದ್ವಿ? ಮಮ್ಮಿ ಈಗ ಎಮರ್ಜೆನ್ಸಿಗೆ ನನಗೆ 4 ಕಾರ್ ಬೇಕಾಬೇಕು. ನನ್ನ ಪ್ರಾಬ್ಲಮ್ಸ್ ಅನ್ನ ಅರ್ಥ ಮಾಡ್ಕೊ ಮಮ್ಮಿ. ಆಯ್ತು ತಂಬೋಗ. ಓಕೆ, ಆದ್ರೆ ಒಂದ್ ಮಾತು. ಏನದು? 4 ಕಾರ್ ತಂದು 10 ದಿವಸದಾಗ 10 ಕಾರ್ ಇರ್ಬೇಕು ಮನೆ ಮುಂದೆ. ಮಮ್ಮಿ ನೀ ಹೇಳಿದ ಮೇಲೆ 10 ಕಾರ್ ಅಲ್ಲ 20 ಕಾರ್ ತಂದು ನಿಂದ್ರಿಸಿ ಬಿಡ್ತೀನಿ. ಮದರ್ಗೋಸ್ಕರ ಏನ್ ಮಾಡಕ್ಕೆ ಸಿದ್ಧ ನಾನು. ಐ ಲವ್ ಯು ಮೈ ಸನ್. ಥ್ಯಾಂಕ್ ಯು ಮಮ್ಮಿ. ಸೊ ಕ್ಯೂಟ್ ಅದಿ ಮೈ ಸನ್. ಮಮ್ಮಿ ನೋಡ್, ನಾವು ಬರ್ತಿದ್ದಂಗೆ ಮಳೆ ಬಂತು. ನಡಿ, ಒಳಗೆ ಹೋಗೋಣ. ಬಾ. ಯಾಕ್ಲೇ ಲೇಟ್ ಆತ ಸೌಕರ್ಯ? ಚಡ್ಡ ಹರ್ದೈತ್ರಿ, ಒಳ್ಳೆತ್ತಿದ್ದೆ. ಹೇಳಕ್ ಏನಾಗೈತ್ಲೆ ಮಗನ, ಚಡ್ಡ ಹರ್ದತ್ತನ? ಈ ಉಂಗ್ರ ತಗ ಮಗನ, ಈ ಉಂಗ್ರ ಕೊಟ್ಟು ಎಷ್ಟು ಚಡ್ಡಿ ಬರ್ತಾವ ಆ ಚಡ್ಡಿ ತಗೋಣ ಮಗನ. ಜಳಕ ಮಾಡಿಲ್ಲ? ಇಲ್ರಿ ಸೌಕರ್ಯ, 1 ವಾರ ಆತ್ರಿ. ವಾರ ಆತಲ್ಲ ಮಗನ, ಚಡ್ಡಿ ತಗೊಂಡು ಸಟ್ನ ಹೋಗಿ ಅಮೆರಿಕಕ್ಕೆ ಹೋಗಿ ಮಗನ ಜಳಕ ಮಾಡಿ ಬರ್ಬೇಕು. ಹೆಂಗ್ ಹೋಗ್ಲಿ ಸೌಕರ್ಯ? ಇರಲಿ, 1 ನಿಮಿಷ. ಹಲೋ, ಏ ನಮ್ಮ ಹುಡುಗ ಬರ್ತಾನ, ಇವನ್ಗೋಸ್ಕರ ಒಂದು ಫ್ಲೈಟ್ ಬುಕ್ ಮಾಡಿರೋ. ಅಬ್ನ ಇರ್ಬೇಕು, ಕ್ಯಾಬ್ ಪ್ಯಾಸೆಂಜರ್ ಇರ್ಬಾರ್ದು. ಸಟ್ನ ಅವ್ನು ಜಳಕ ಮಾಡ್ತಾನ, ಮತ್ತೆ ಕರ್ಕೊಂಬರ್ಬೇಕು ಈ ಕಡೆ. ಹೋಗಲ್ಲ ಹೇಳಿ ನಮಗೆ ಸೌಕರ್ಯ. ಆದ್ರೂ ಬಿ ರೀ, ಆ ಡ್ರೈವರ್ ಹೆಂಗಿರ್ತಾನ ಏನು ಸುದ್ದಿ ಅಲ್ಲಿ? ಲೇ ನಮ್ಮ ಡ್ರೈವರ್ ಅದನವ, ಚಿಂತೆ ಮಾಡ ಮಗನ. ದಿನಕ್ಕೆ 20 ರೌಂಡ್ ಟ್ಯಾಕ್ಟರ್ ಹೊಡಿತಾನೆ, ಇಲ್ಲ ಫ್ಲೈಟ್ ಹೊಡಕಾಗಲ್ಲ ಅಲ್ಲಿ. ಹೋಗ, ಒಳ್ಳೆ ಬಂದು ಚಡ್ಡಿ ತೋರ್ಸ್. ನೀನು ನೀ ಹರಕ್ ಚಡ್ಡಿಗೆ ಬಳೆ ಮಾಡ ಮಗ ಇದೀನಿ. ನೀನು ತೋರಿಸ್ತೇನೆ ರೀ ಸೌಕರ್ಯ. ಆತ್ರಿ ಬರ್ತೀರಿ ರೀ ಸೌಕರ್ಯ? ನಡೆ ಬರ್ತೇನೆ ರೀ. ಬರ್ತೀನಿ. ಬೇವ ದುಬೈಕ್ ಚಾ ಕುಡ್ದ್ರ ನಡಿಬೆ. ಚಾ ಕುಡಿದ್ರ ಬೇಸರ ಆಗತ್ತಪ್ಪ. ದುಬೈಕ ಇಲ್ಲೇ ಸಿಂಗಾಪುರಕ್ಕೆ ಹೋಗೋಣ ನಡಿ. ಏ ನಿನ್ನೆ ನಾಷ್ಟ ಮಾಡಿನಿ, ಬೇಜಾರಾಗತ್ತೆ ಬಿಡ. ಬೇಡ ಸೌಕರ್ಯ, ಮುಂಜಾನೆ ಫ್ಲೈಟ್ನ ಕಳಿಸ್ತಂದಿದ್ರಲ್ರಿ. ಲೇ ಮಗನ ಫ್ಲೈಟ್ ಅಲ್ಲ, ಲೇ ಮಗನ ಹೊಲ್ದಾಗ ನೀರು ಕಟ್ಟ ಹೋಗಂತ ಅರ್ಥ ಅದ. ಲೇ ಮಗನ ಉಂಗ್ರ ತರಲಿ ಅಂದ ಉಂಗ್ರ ಎಲ್ಲಿಟ್ಟೆ? ಸೌಕರ್ಯ ಇರಲ್ ಬಿಡ್ರಿ. ಲೇ ಮಗನ ಒಬ್ಬೊಬ್ರಿಗೆ ಒಂದೊಂದು ಉಂಗ್ರ ಕೊಟ್ಕೊಂತ ಬಂದಂದ್ರೆ ನನ್ನ ಮನೆ ಹಾಳಾಗೋಗೈತೆ. ಲೇ ಮಂಗ್ಯಾನ ಮಗನ, ನಮ್ಮವ್ವ 8 ಕೆಜಿ ಬಂಗಾರ ಮಾಡ್ಯಾಳ ಮಗನ ಸಲುವಾಗಿ. ತಾ ಉಂಗ್ರ ಅಂದ. ತಾರ್ಲೇ ತಾರಲಿ. ಅವರಿಬ್ರು ಮಾತಾಡತ್ತಿದ್ರಲ್ಲ, ಇವನೇ ಇರ್ಬೇಕು. ಹನ್ಮೇಶ್ ಅಲ್ಲ, ಇವನತ್ ಇಷ್ಟೊಂದು ಬಂಗಾರ ಐತಾ? ಇದ್ರೂ ಇರ್ಬೋದು. ಹೆಂಗಾದ್ರು ಮಾಡಿ ಇವನ್ನ ಪಟಾಯಿಸ್ಕೋಬೇಕು. ಏ ಪುಷ್ಪ ನಿಂತ್ಕೋ. ನೀ ಹಿಂಗತ್ತೆ ಊರಾಗ ಬಜರಿ ಟೈಪ್ ಅದ್ದಾಡ್ತಿಯಲ್ಲ, ನಿನ್ ಕೆಲ್ಸ ಗೆಲ್ಸ ಏನಿಲ್ಲನ? ಮಾಡಕ್ ನಿನಗಿಂತ ಬಹಳ ಕೆಲಸ ಐತಿ, ಬಟ್ ಮಾಡಕ್ ಟೈಮ್ ಇಲ್ಲ. ಟೈಮ್ ಇಲ್ಲ? ನೀ ಇಷ್ಟೆಲ್ಲ ಮಾತಾಡ್ತಿಯಲ್ಲ, ನಾನೊಂದು ಕೆಲಸ ಹೇಳ್ತೀನಿ, ಮಾಡ್ತೀಯಾ? ಹ್ಮ್ ಹೇಳು, ಮಾಡ್ತೀನಿ. ನಾ ಮಾಡ್ತೀನಿ, ನೀ ಮಾಡ್ತೀಯಾ? ಈ ಹೆಣ್ಮೇಶಿ ಸೋಲೋ ಮಗನೇ ಅಲ್ಲ, ಬೇಕಿದ್ರೆ 5 ಕೆಜಿ ಬಂಗಾರ ಹೋಗ್ಲಿ. ಸೋಲ್ ಅಂದ್ರೆ ಎಂದು ಒಪ್ಪಿಗೆನ ಮಗಲ್ ನಾನು. ನೋಡು ಹನ್ಮೇಶ್, ವಿಚಾರ ಮಾಡು, ನಾನು ಯಾವುದಕ್ಕೂ ಸೋಲೋ ಮಗಳ ಅಲ್ಲ.
ಆದ್ರೆ ಒಂದು ಕಂಡೀಷನ್, ಮನಿ ಮೆಳಗಿ ಮೇಲೆ ಮಾಡ್ಬೇಕು. ನೀ ಚಾಪೆ ಕೆಳಗೆ ನುಗ್ಗಿದ್ರು ನಾ ರಂಗೋಲಿ ಕೆಳಗೆ ನುಗ್ಗಕ್ಕಿ. ಸೋಲೋ ಮಗಳೇ ಅಲ್ಲ, ಇನ್ನೊಂದ್ಸರ್ತಿ ವಿಚಾರ ಮಾಡ ಹನ್ಮೇಶ್. ಅಷ್ಟು ದೊಡ್ಡ ಸಾವುಕಾರನ ಜೊತೆ ಇರ್ತೀವಿ, ಒಂದು ಛಲೋ ಬಟ್ಟೆ ಕೆಳಕ್ ಬರಲ್ಲ. ಏನ್ ಹೇಳ್ತೀರಿ, ನಮ್ ಸಾವುಕಾರ ದೊಡ್ಡ ಜಿಬ್ಬದನ್ರಿ. ಜಿಬ್ಬದನ ಮೂರಿ ಮತ್ತೆ 6-7 ಕೆಜಿ ಬಂಗಾರ ಐತೆ ಅಂತಾರಲ್ಲ ಮನ್ಯಾಗ. 6-7 ಕೆಜಿ ಬಂಗಾರ ಅದು ಇರ್ತದಂತ ಕಣ್ರಿ, ಮಾಯ ಮಾಡ್ತಾರ ನೋಡ್ರಿ ಇಲ್ಲಿ ಇರ್ತಾರಲ್ಲ. ನೀವು ಹೋಗಿ ಬಿಡ್ರಿ ಮೇಡಮ್ ಅವ್ರೆ, ನಮ್ ಸಾವುಕಾರ ಬರೋ ಹೊತ್ತಾಯ್ತು. ಏ ನಾನು ಸ್ವಲ್ಪ ಮಾತಾಡ್ತೀನಿ ಅವ್ರ ಹತ್ರ. ನಮ್ ಸಾವುಕಾರ ಹತ್ರ ಮಾತಾಡ್ಬೇಕಾದ್ರ 3 ತಿಂಗಳ ಹಿಂದೆ ಅರ್ಜಿ ಬರಿಬೇಕ. ಹೌದಾ? ಹಾ, ಅದನ್ನು ಅರ್ಜಿಯಲ್ಲಿ ನೀವು ಪಾಸ್ ಆದ್ರಂದ್ರ ನಿಮ್ಮ ಅದೃಷ್ಟ, ಇಲ್ಲಂದ್ರ ಇಲ್ಲ. ಬಂದ್ರಲ್ಲ ಮತ್ತೆ ನಮ್ ಸಾವುಕಾರ ನನಗೆ ಬಂಗಾರದಾಗ ಮುಸ್ತಾರ್ರಿ. ಬೇಡ ಬಿಡ, ಹೋಗ್ತೀನಿ ನಾನು. ಹೌದ್ರಿ, ಎಲ್ಲ ನಾನೇ ಒಂದ್ಸಲ ದಾಕಿ ತಿಂದೀನಿ. ಏನಲ್ಲ ಅದ? ಏನಿಲ್ರಿ ಸಾವುಕಾರ. ಯಾರು ಬಂದಿದ್ರೇನ? ಇಲ್ರಿ ಸಾವುಕಾರ, ಯಾರು ಬಂದಿಲ್ರಿ. ಮಗನ ಸುಳ್ಳು ಹೇಳ್ಬೇಡ, ನನಗೆ ವಾಸನೆ ಬರಕತ್ತೈತಿ. ಇಲ್ರಿ ಸಾವುಕಾರ, ಯಾ ನಾ ಸುಳ್ಳು ಆಡಲ್ರಿ ನಿಮಗೆ. ಅವ್ನು ನಾಯಿ ಇದ್ದಂಗಾನ, ಅವನು ವಾಸನೆ ಹಂಗೆ ಕಂಡು ಹಿಡಿತ ನೋಡು. ಸಾವುಕಾರ ಯಾರು ಬಂದಿಲ್ರಿ ಸಾವುಕಾರ. ಅದೆಲ್ಲ ಬಿಡ್ರಿ, ನಿನ್ನೆ ಆಕಿಗೆ ಚಾಲೆಂಜ್ ಹಾಕಿದ್ರಲ್ಲ ಅದು ಏನದು? ಅದು ಅಲೆ, ಯಾರು ಅವ್ರ ಬಟ್ಟೆಯನ್ನ ಅವರೇ ಬಿಚ್ಕೊಳಂಗೆ ಮಾಡ್ತಾರೋ ಅವ್ರು 5,000 ರೂಪಾಯಿ ಕೊಡ್ಬೇಕು. ಹೌದಾ? ಅನ್ಮೇಶ್ ಅಂದ್ರೆ ಏನ್ ಮಾಡಲಿ, 7 ಕೆಜಿ ಬಂಗಾರ ಸುಮ್ ಸುಮ್ನೆ ಮಾಡಿಲ್ಲ ನಮ್ಮವ್ವ. ಲೇ ಶಾಣ, ಈಕೆ ಲೇಪ ಕರೆ ಅಂದ್ರೆ ನಾ ಹೇಳ್ದಂಗ ಬಂದ್ಬಿಟ್ಟಾಳಲ್ಲ ಈಕೆ. ಸಾವುಕಾರ ನೀವೇ ಹೇಳಿದ್ರಲ್ಲ, ಯಾರು ಬಟ್ಟಿ ಅವ್ರದ್ದು ಬಟ್ಟಿ ಅವರೇ ಬಿಸ್ಕತ್ತಾರ, ಅವ್ರು 5,000 ರೂಪಾಯಿ ಕೊಡ್ಬೇಕಂತ ನೀವೇ ಹೇಳಿರಲ್ಲ. ರೆಡಿ ಮಾಡ್ಕೊಳ್ಳಿ 5,000 ರೂಪಾಯಿ. ಸುಮ್ಕಿರ್ಲಿಯಪ್ಪ, ಹೆಣ್ಮಕ್ಳು ಯಾವಾಗ ಹೆಂಗಿರ್ತಾರಂತ ಗೊತ್ತಾಗಲ್ಲ. ಹಾಯ್ ಹನ್ಮೇಶ್, ಹೆಂಗೈತೆ ನನ್ನ ಐಡಿಯಾ? 5,000 ರೂಪಾಯಿ ರೆಡಿ ಆಯ್ತದಿಲ್ಲೋ. ನೀನು ಹಿಂಗೆ ಬರ್ತೀಯ ಅಂತ ಕನಸಿನಾಗ ಅನ್ಕೊಂಡಿರಲಿಲ್ಲ ಪುಷ್ಪ. ನಾನು ಎಂಥ ಕೆಲಸ ಆಗಿಬಿಡ್ತಲೇ ಶಾಣ, 5,000 ರೂಪಾಯಿ ಕೊಡೋ ಪರಿಸ್ಥಿತಿ ಬಂತು. ಇಷ್ಟಕ್ಕೆ ಸೋತ್ರ ಹೆಂಗೆ ಹನ್ಮೇಶ್? ಅಭಿ ಪಿಕ್ಚರ್ ಬಾಕಿ ಹೇ. ಸಾವುಕಾರ, 6-7 ಕೆಜಿ ಬಂಗಾರ ಅವ್ರಿಗೆ 5,000 ರೂಪಾಯಿ ದೊಡ್ಡದು ಅನ್ರಿ. ಲೇ ಮಗನ, ಈ ಮ್ಯಾಟ್ರ್ ನಮ್ಮವ್ ಗೊತ್ತಾತನ ಮೆಟ್ಟ ತಗೊಂಡ ಮಗನ ಹರಿಯತ್ತನ ಬಿಡ್ತಾಳಲೇ. ತೆಗಿದೇನು ಬೆಡ್ಶೀಟ್? ಬ್ಯಾಡ ಪುಷ್ಪ, ತೆಗಿಬೇಡ. ಬೆಡ್ಶೀಟ್ ತೆಗಿತೀನಿ ಹನ್ಮೇಶ್. ಅಕ್ಕ ತೆಗಿಯಕ್ಕ ಬೆಡ್ಶೀಟು. ಕಚ್ಚಡ ನಮಗ ತಗಿಲಿ. ತೆಗಿಯಕ್ಕ ನೀನು? ಬ್ಯಾಡ ಬ್ಯಾಡ ಪುಷ್ಪ, ಬ್ಯಾಡ ಹೋಯೋ. ತೆಗಿತೇನೆ. ತೆಗಿಯಕ್ಕ ಬೆಡ್ಶೀಟು. ನೀವು ನನ್ ಕಷ್ಟ ನನಗ ತಗಿತೇನೆ. ಏ ಬ್ಯಾಡ ಹನ್ಮೇಶ್, ತಗಿಲಿ ತಗಿಲಿ, ತಗಿತೀನಿ ನೋಡು, ಇಲ್ಲಾಂದ್ರೆ 5,000 ರೂಪಾಯಿ ಕೊಡು. ಎಂತ ಪರಿಸ್ಥಿತಿ ಬಂತಲೇ ಶಾಣ. ಬಿಚ್ಚರಿ ಬಿಚ್ಚರಿ, ನಾನು ಯಾರ್ದು ನೋಡಿಲ್ಲ. ಸುಮ್ಕಿರ್ಲಿ, ನನಗ ನನಗಾಗಿತ್ತಲ್ಲ, ನಾ ನೀವು ನಾವನ ತಗಡ್ಕ. ಸಾವುಕಾರ ಏನ್ ಮಾಡಿರಿ ನಿಮ್ಮದು? 6 ಪಾಯಿಂಟ್ ಕಾಣ್ಲಾತಾವ್ರಿ. ನಾನ್ ಬ್ಲಾಂಕೆಟ್ ತೆಗಿತೀನಿ. ನಿಮ್ದು 5,000 ರೂಪಾಯಿ ನಾಳೆ ಕೊಡ್ತೀನಿ. ಹೋ ನಾನು ನಾನು ತೆಗಿತೀನಿ. ನಾಳೆ ಮುಂಜಾನೆ ಕೊಡ್ತೀನಿ, ಹೋಗವಯ್ಯವ ನಾನು ಅಲ್ಲಿ ಅದು ನೋಡ್ಲಾರ. ನಾನು ತೆಗ್ದೆ. ಬೇಡ ತೆಗ್ದೆ. ಬೇಡ ತೆಗ್ದೆ. ನಾನು ಹೋಗ್ತೇನೆ. ಸಾವುಕಾರ ನೀವು ಸತ್ತಿರಿ. ಏನು ಬೇರಿಕೆ ಐತಿಲ್ಲ ಎಣ್ಣಿದು? ಸಾವುಕಾರ ಏನು ಡೇಂಜರ್ ಅದಾರ ಅಲ್ರಿ, ಹೋಗ್ಲಿ ಬಿಡ್ರಿ ಸಾವುಕಾರ. ಆದ್ರ ಬಿ ನಿಮ್ ಬಂಗಾರ ಬಹಳ ಚಲೋ ಆದ್ ನೋಡ್ರಿ, ಇಲ್ಲಿಂದ ಇಲ್ಲಿ ಗಂಟ ಆಯ್ಕರಿ. ಈಗ ಸಾಕಾಗೋಗುತ್ತೆ, ಹೇಳಿ 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 ಹೇಳಿ. ಬೇಡ ಬೇಡ ಅಂದ್ರೆ ನಾ ಚಲಕ್ಕೆ, ನಾ ಚಲಕ್ಕೆ ಅಂತಾಳೆ. ಮುದ್ಗಳಿ ಕೊಲ್ಲಾಗ ಸಾಕಾಗೈತಿ. ಏನು ಬಿಡಲ ಏನು ಬಿಡಲ, ಹಾಲು ಮುರಿತಿನ ಅಂದ್ರೆ ಅಂಜ ಒಂದು, ಕೈ ಮುರಿತಿನ ಅಂದ್ರೆ ಅಂಜ ಒಂದು, ಬಂಗಾರದಾಗ ಮುಚ್ಚಿಬಿಡ್ತೀನಿ ಮುದ್ಗಳಿನ. ಸಾಕಾಗೈತಿ. ಎಷ್ಟು ನೀರು ಚಲ್ತಾಳೆ ಏನು ಕತ್ತಿ? ಹಾಂ ನೋಡ್ದೆ ಇಲ್ಲ ಮನೆ ಮುಂದೆ ಗಲೀಜ್ ಅಕಾರ. ಏನೋ ಆಗೈತಿ. ಯಾಕೆ ಕೊಟ್ಟ ಹೊಟ್ಟೆ ಅಂತ ಬೇಕು ಕೊಡಲ್ಲಿ. ಏನಿಲ್ಲ ಕೊಡಿ ನಿಂದೊಂದು. ಬಾಯ್ ನಾ ತಂಬದು ದಬ್ಬ ತಿಂತಾವ ನೀರು. ಏನು ನೀರು ದಬ್ತೆ? ಗಟ್ರ ದಬ್ತೆ. ನೀರು ದಬ್ತಾರ ಗಟ್ರ ದಬ್ತಿದ್ದಾರೆ ನೀನು. ಬೇಡ ನೀರು ದಬ್ಬದು ಬೇಡ, ಗಟ್ರ ದಬ್ಬದು ಬೇಡ. ಆಗಲ್ಲ ಹಂಗತಿ ಮಾಡಿ ಆತ ಉಂಗುರ ಕರ್ ಕಳ್ದಿದ್ದಿ. ಬೇ ಅವ ನಾ ಬರೀ 1/2 ಕೆಜಿ ಬಂಗಾರ ಕಳ್ದಿ, ಮೇ ಭಾಳ ಕಳ್ದಿ ನಾನು ಏನಾರ.
ಬರೇ ಅರ್ಧ ಕೆಜಿ ಕಳ್ದಿದ್ದೀವಿ, ಮತ್ತೀಗೊಂದು ಅರ್ಧ ಕೆಜಿ ಕಳ್ತೀವಿ, ಬೇಡ ಹೋಗ್ಯಪ್ಪ ಮನ್ಯಾಕ ನೋಡಿ. ಹೋಗ್ಲಿ ಬಿಡ್ಬೆ ಪಾಪ, ಇಲ್ಲಿ ನೀರು ಕರ್ಕೊಂಡು ಹೋಗಿ ಯಾರು ಬಡವ್ರು ಪಡೋರು ಸಿಗ್ತಾವ ಅವ್ರ ಉದ್ದಾರ ಹಾಕರ್ ಬಿಡ್ಬೆ. ನೀನು ಕೊಳಗೆ ನೋಡ್ಬೇ, ಒಂದು 5 ಕೆಜಿ ಬಂಗಾರ ಐತಿ. ಲವ್ ನಾ ಸಾಯತ್ಲೆ ಒಂದು 10 ಕೆಜಿ ಬಂಗಾರ ಮಾಡ್ಬೇಕಂತ ಆಸೆ ಐತಿ ನೋಡಿ ಮನ್ಯಾಕ. ಹೋಗಬಾರ್ಬೆ ನೀನು, ಹೋಗಿ ನೀವು ಒಳಕ್ ಹೋಗಿ ತಂಬ. ಗಂಡ ಮಕ್ಳು ಮಾಡೋ ಕೆಲಸ ಅವಲ್ಲ, ಗಂಡ ಮಕ್ಳು ಮಾಡೋಕೆ ನೋಡಿ ಒಳಕ್ ನೋಡಿ. ಹೊಟ್ಟೆ ಹೊಟ್ಟೆ ಅಲ್ಲಿ ಮಾಡೋಣ, ಸುಟ್ಕಾಡ್ದೆ ಎಲ್ಲ ಕೊಡಿ ಗಾಗ್ಯಾಡಿದ್ದೀನಿ ಗಂಡ್ಸು ನೋಡಿ. ಒಣೆನಾರು ಕೂಡ ಚಂದಾಗಿರ್ಬೇಕು, ಒಣೆನಾರು ಕೂಡ ಕರಿಮಡಿಕೆ ಇಟ್ಕೊಂಡಿರ್ತಾರ ನ್ಯಾರ. ಏ ದೊಡ್ಡ ತಗೊಂಡಿದೆ ಬೇ. ಯಾವ ಬೇ ಬೇ ಬರ್ಬೇ, ಇದು ಗಡ್ರ ನೀನ ಸ್ವಚ್ಛ ಮಾಡಿ ಬಾ. ನಿನಗ ಒಂದು ಕೆಗದಿನ ನಮ್ಗೆ ಒಂದು ಕೆಗಲ್ಲವ ಇದು. ನೀನು ಒಣೆ ಪಣೆ ಜಗ ಮಾಡ್ಕೊಂತ ಮಾಡ್ತಿ ಬಾ, ನಾನು ಸ್ವಲ್ಪ ಕೆಲಸ ಐತಿ ಬಾ, ಹೋಗಿ ಬರ್ತೀನಿ ಪಟ್ನ. ಬಾ ಬಾ ಗಡ್ಗಡ್ ಬಾ ಮಾಡ, ಅಲ್ಲೇ ಐತಿ ನೋಡೋದು. ಬಾ 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 ಬಾ, ಎಲ್ಲೋಗಿದ್ದ ನೀವು ಎಷ್ಟು ಜಲ್ದಿ ಹೋಗ್ಬಿಟ್ಟು ನೋಡಿ. ನಾನು ಡ್ರೆಸ್ ಚೇಂಜ್ ಮಾಡೋ ಬರತ್ಲೇನ? ಇಲ್ಲ ಇಲ್ಲ ನೋಡು, ಅಷ್ಟು ಸಿರಿ ಬಿಚ್ಚಾಕಿ ಬರತ್ಲ ಹೋಗೋದು, ಎಷ್ಟು ದಾಗ ತಬ್ಬಿದ್ದೀತಿ ಇವಾಗ. ನನಗಂತೂ ತೆಪ್ಪಿದ್ದೆಲ್ಲ ನೋಡಿ, ಗಡ್ರ ಸ್ವಚ್ಛ ಮಾಡೋದು ಎರಡು ಕಟ್ಟಿಗೆಲ್ಲ ಕಡ್ದಿಟ್ಟೋಗ್ಲಿ ನೋಡಿ, ಸಾಕಾಗೋಗುತ್ತೆ ಒಂದು ಕಲಾಗ. ಬೇ ಬೇ, ನನ್ನ ಹೆಸರು ಬೇಬೆ ಅಲ್ಲ, ಪುಷ್ಪ, ಪುಷ್ಪಲತಾ. ಬೇಕಿದ್ರೆ ಪ್ರೀತಿಯಿಂದ ಪೂ ಅಂತ ಕರಿ, ಬೇಬೆ ಎಲ್ಲ ಕರೆಯಕ್ಕೆ ಹೋಗ್ಬಿಡ, ನಂಗೆ ಇಷ್ಟ ಇಲ್ಲ. ಸರಿ ಹಂಗೆ ಕರಿತೀನಿ ಬಿಡು. ಅಲ್ಲ ಯಾವಾಗಲೇ ಮೇಕಪ್ ಮಾಡ್ಕೊಂಡು ಆವಣೆಗೆ ಇವಣೆಗೆ ಅದ್ದಾಡ್ತಲ್ಲ, ಮನೆಯಾಗ ಕಸ ಮುಸಿರಿ ಏನೂ ಇರಲ್ಲ. ಅಯ್ಯೋ ಮಾಮ, ಅದೆಲ್ಲ ನಾ ಯಾಕೆ ಮಾಡ್ಬೇಕು, ಅದೆಲ್ಲ ನಮ್ಮ ಅವ್ವ ಮಾಡ್ತಾಳೆ. ನಂದೇನಿದ್ರು ವಾಕಿಂಗು ಜಾಗಿಂಗು ಡೇಟಿಂಗು. ಡೇಟಿಂಗ್ ಅಂದ್ರೆ ಅದೇನು? ಡೇಟಿಂಗ್ ಅಂದ್ರೆ ಲಾಂಗ್ ಡ್ರೈವ್. ಹ್ಞೂ, ಚೇಂಜ್ ಮಾಡಿದ್ರೆ ನೀಗ? ಹಾಂ, ಯಾಕೆ ನಿಂಗೆ ಗೊತ್ತಿಲ್ಲ? ಇಲ್ಲಪ್ಪ ಗೊತ್ತಿಲ್ಲವ ನಂಗೆ. ಅಲ್ಲ ಹಿಂಗತ್ತೆ ನೀನು ಖಾಲಿ ಪಲ್ಲಿ ತಿರ್ಗಾಡ್ಕೊಂತಿದ್ರ ಮಾಡ್ಕೊಂಡ ಉಪವಾಸ ಬೀಳೋದ. ಮಾಮ ನಿಂಗೆ ಅಡುಗೆ ಮಾಡಕ್ಕೆ ಬರಂಗಿಲ್ಲ? ಮಾಡಿಲ್ಲ. ಪರವಾಗಿಲ್ಲ, ನನ್ನ ಸಂಬಂಧ ನೀ ಮಾಡ್ಕೊಡ್ತೀಯಲ್ಲ. ಹ್ಞೂ, ಯಾಕಂದ್ರೆ ನಾನೇನು ಮದ್ವೆ ಮಾಡ್ಕೋಬೇಕಂತದೇನು? ನನಗೆ ನೀನಂದ್ರೆ ಇಷ್ಟ, ನಿನಗೆ ನಾ ಅಂದ್ರೆ ಇಷ್ಟ ಇಲ್ಲ. ಕರಿ ಅಂದ್ರೆ ಮದುವೆ ಆಕಿಯಾ ನನ್ನ? ಹಾಂ ಮಾಮ, ನನಗೆ ನೀನಂದ್ರೆ ಭಾಳ ಇಷ್ಟ. ಯಾಕೆ ನನಗೆ ನಾನಂದ್ರೆ ಇಷ್ಟ ಇಲ್ಲ? ಇಷ್ಟ ಇಲ್ಲ ಅಂತ ಯಾವ ಬಲ್ಲಿ ಹೇಳಿ ಪುಷ್ಪ? ತುಪ್ಪದ ಮಾಡಿಟ್ಟವ್ರಲ್ಲಿ ಆಡಿದ್ದಂಗೆ ಇದೀನಿ ನೀನು. ಅಯ್ಯೋ ಹೋಗು ಮಾಮ. ಆಮೇಲೆ ಒಟ್ಟು ಆಸ್ತಿ ಎಷ್ಟೈತಿ ಮಾಮ? ನಂದ ಹೇ ಭಾಳ ಏನಿಲ್ಲ, 300 ಎಮ್ಮೆ, 1,000 ಆಕಳ, 70 ಎಕರೆ ಆಸ್ತಿ ಐತಿ. 70 ಎಕರೆ? ಏನು ಮನೆ ಮಾತ್ರ ಸಣ್ಣದೈತಿ. ನಮ್ಮವ್ವ ಮನ್ಯಾಗ 6-7 ಕೆಜಿ ಬಂಗಾರ ಮಾಡಿಟ್ಟಾಳ, ಆಕಿ ದಿನಕ್ಕೆ 1 ಕೆಜಿ ಬಂಗಾರ ಹಾಕ್ಯಂತಾಳ. ನನಗೊಂದು ಹುಡುಗಿ ಸಿಕ್ಕ ಮೇಲೆ ನಮ್ಮವ್ವ ಮನೆ ಕಟ್ಸ್ತಾಳಂತೆ. ಆದ್ರೆ ಅದನ್ನೆಲ್ಲ ನಾ ಮದುವೆ ಆದ್ಮೇಲೆ ಆ ಹುಡುಗಿ ಕೊಡ್ಬೇಕಂತ ಮಾಡ್ಯಾಳ ಬಂಗಾರನ. ನೋಡಿಲ್ಲಿ ನನ್ನ ಮೈ ಮ್ಯಾಗ ಡೇಲಿ ಹಾಕೊಳಕ್ಕೆ 2 ಕೆಜಿ ಬಂಗಾರ ಬಳಸ್ತ ನೋಡಿ 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 ನೋಡಿ. ಸೋ ಕ್ಯೂಟ್ ಮಾಮ, ಇಷ್ಟೆಲ್ಲ ಆಸ್ತಿ ಇರೋ ನಿನ್ನ ನಾನು ಬೇಡ ಅಂತೀನ. ನಿನಗೆ ನಾನು ಬೇಡ ಮಾಮ. ನಿನ್ನಂಥ ಹುಡುಗಿ ಸಿಕ್ಕಮೇಲೆ ಆಸ್ತಿ ಎಲ್ಲ ಯಾವ ಲೆಕ್ಕ? ನಮ್ಮವನು ಒಡೆದಾರ ತಗೊಂಬರ್ತ ಹೋಗಿ ಅದು ಬಂಗಾರನ. ಹಂಗಿದ್ರೆ ನಾವು ನಾಳೆನೇ ಮದುವೆ ಆಗ್ಬಿಡೋಣ ಮಾಮ. ನೀವು ನಾಳೆ ಬರಬೇಕಾದ್ರೆ 7-8 ಕೆಜಿ ಬಂಗಾರ ಅದಲ್ಲ ಅದನ್ನ ತೊಗೊಂಡು ಬರ್ರಿ. ಹಾಗೆ ಆಸ್ತಿ ಪತ್ರ ಅದಲ್ಲ ಅದನ್ನು ತೊಗೊಂಡು ಬರ್ರಿ. ನಾನೇನು ಮಾಡೋದಿಲ್ಲ, ಜಸ್ಟ್ ನೋಡ್ತೀನಿ ಅಷ್ಟೇ. ನೋಡ್ತೀಯ? ಹಾಂ ಹಾಂ. ಆಮೇಲೆ ನಾನು ನೀವು ಲಾಂಗ್ ಡ್ರೈವ್ ಹೋಗೋಣಂತ. ಹ್ಞೂ, ಡೇಟಿಂಗ್ ಅಂದಲ್ಲ ಅದಾ? ಹ್ಞೂ ಮಾಮ. ಹಂಗಾದ್ರೆ ಈಗ ಹೋಗಿ ಪ್ಯಾಕ್ ಮಾಡಿಬಿಡ್ಲಾ? ನಾಳೆ ಬೆಳಗ್ಗೆ ಹೋಗ್ಬಿಡೋಣಂತೆ. ಮನೆಗೆಲ್ಲ ಬಂಗಾರ ಆಸ್ತಿ ಪತ್ರ ಎಲ್ಲ ತೆಗೆದಿಟ್ಬಿಡಂತ, ಮುಂಜಾನೆ ಎದ್ದುಗಟ್ಲಿ ಇಬ್ರು ಹೋಗ್ಬಿಡೋಣ. ಹ್ಞೂ ಹ್ಞೂ ಮಾಮ, ಸರಿ ಸರಿ, ಹೋಗಿ 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 ಜಲ್ದಿ ಹೋಗು. ಹೋಗಿ ಎಲ್ಲ ಬಂಗಾರ ಹಾಕ್ಕೊಂಡು ಪ್ಯಾಕ್ ಮಾಡ್ಕೊಂಡ್ಬಿಡು. ಆಮೇಲೆ ನೀನು ಹುಷಾರು ಮಾಮ, ನೋಡ್ಕೊಂಡು ಹೋಗಿ ಮತ್ತೆಲ್ಲರ ಮುಕ್ಕರ್ಸ್ಕೊಂಡ್ಬಿದ್ದು ಅಲ್ಲ, ಹುಷಾರ್ಲೆ ಹೋಗು ಅಂತ. ಹಾಂ, ಈಗ ಎಷ್ಟು ಕಾಳಜಿ ಮಾಡ್ತಿ, ನಾಳೆ ಮದುವೆ ಆದ್ಮೇಲೆ ಎಷ್ಟು ಕಾಳಜಿ ಮಾಡ್ತೇನೆ. ಹೋಗಿ ಜಲ್ದಿ ಹೋಗಿ ಬರ್ತನ, ನಮ್ಮ ಹೋಗಿ ಒಡೆದಾರ್ಥ ಬರ್ತನ. ಹ್ಞೂ ಬರ್ಲಾ? ಹ್ಞೂ ಜಲ್ದಿ.
ಹೋಗು ಹೋಗು, ಮಾಡ್ತೀನಿ ಮಗನ. ಏನಕ್ಕ ನಮ್ಮ ಸಾವುಕಾರ ಫುಲ್ಲು ಕುಸಿದ ಹೋದ್ನು, ಮತ್ತೇನಾದ್ರೂ ಚಾಲೆಂಜ್ ಹಾಕ್ಯಾನ? ಅವೇನ್ರಿ ಚಾಲೆಂಜ್ ಹಾಕ್ಲಿ ಬಿಡ್ಲಿ, ನಿನಗೆ ಯಾಕೆ ಒಟ್ಟ ನಡಕ್ ನಂದಿಲ್ಲ ಇಲ್ಲಿ ಅಂತ ಬಂದ ಬಿಡ್ತೀಯಲ್ಲ ನೀನು. ಬಿಡು ಬೇ ಯಾಕ ಕೈ ಬಿಡು. ಆಸ್ತಿ ಅವ್ ಮಾಡಿದ್ದಲ್ಲ, ಅವ್ರು ಅವ್ ಮಾಡಿದ್ದ ಎಲ್ಲ ಹೇಳ್ಬಿಟ್ಟಳು. ಏಳು ಏಳು ಕೆ ಜಿ ಬಂಗಾರ ಐತಿ ಆತನ ಕತೆ ನನಗೆ ಗೊತ್ತ. ಆಸ್ತಿ ಯಾರ ಮಾಡ್ಲಿ ಬಿಡು, ನೀ ಯಾಕೆ ನಮ್ಮ ವಿಷಯದಾಗ ತಲೆ ಹಾಕ್ತಿ? ಸುಮ್ಮಿರಕ್ಕಾಗಿಲ್ಲ ನಿನಗೆ. ನಾನು ಯಾಕೆ ನಿಮ್ಮ ಮಧ್ಯೆ ಬರಲಿ? ನಮ್ಮ ಸಾವುಕಾರ ಅದನಂತ ಬಂದಿನಿ. ನೀ ಬಲ ಅವ ಬಲ. ಹಾಂ, ಹಂಗಿದ್ದ ಮ್ಯಾಗ ಬಾಯಿ ಮುಚ್ಕೊಂಡು ನಿನ್ನ ಕೆಲಸ ನೀನು ನೋಡ್ಕೊ, ಇಲ್ಲಂದು ಕಟ್ಟ ಮಾಡ್ತೀನಿ. ಏನು ಉಳ್ದಿದ್ದು ನಾ ಕೂದ್ಲು. ನೀ ಅವನಿಗೆ ಲವ್ ಮಾಡ್ಲತ್ತಿಲ್ಲ, ಅವನ ಆಸ್ತಿ ನೋಡಿ ಲವ್ ಮಾಡ್ಲತ್ತೀನಿ. ನನಗೆಲ್ಲ ಗೊತ್ತ, ತಡಿ ತಡಿ ನಿನಗೆ ಗೊತ್ತಾಗ್ತದ ನಿನಗೆ. ಸಿಗ ಮಗ, ನನ್ನ ಕೈಗೆ ಇನ್ನೊಂದು ಸರ್ತಿ ನೋಡ್ಕೋತೀನಿ ನೀನು. ಎಲ್ಲ ಆಸ್ತಿ ನನ್ನ ಕೈಗೆ ಬರಲಿ, ಆವಾಗ ಐತಿ, ಆವಾಗ ನೀನು ನನ್ನ ಅಸಿಸ್ಟೆಂಟ್ ಅಲ್ಲ. ಅಲ್ಲೇ ಇವನು ನಿನ್ನೊಬ್ರೊಳಲ್ಲಿ ಇಕ್ಕಿ ಟೈಮರ್ ಅವನೊಂದು 10 ಲಕ್ಷ ರೂಪಾಯಿ ಕೊಟ್ಟು ವಾಚ್ ಮಾಡಿಸಿನಿ. ಇವನು ಅವನು ಹೆಂಗೆ ಮಾಡಿಟ್ಟನು? ಅವನು ಡೈಮಂಡ್ ವಾಚ್ ಇದೆ, ಯಾವಾಗ ಬರ್ತಾಳೋ ಯಾವಾಗಿಲ್ಲ. ಅನ್ಮೇಶ್ ಮಾಮ, ಏ ಏನಿದೆ ಇಷ್ಟು ಲೇಟಾ? ಸಾರಿ 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 ಸಾರಿ. ಬಂಗಾರ ಎಲ್ಲ ತಗೊಂಡು ಬಂದು? ಎಲ್ಲ ತಗೊಂಬಂದಿ, ನಾಳೆ ಬಟ್ಟೆ ತಗೊಂಬಂದಿ. ಎಲ್ಲೇನು ಬಟ್ಟೆ ಇಷ್ಟೊಂದು ಬಂಗಾರ ತಂದಿ ಅಂತ ಒಂದು ಬಟ್ಟೆ ಕೊಡ್ಸಲೇನು ನನಗೆ? ನಾನು ಬಟ್ಟೆ ತರಲಿಲ್ಲ ಅಲ್ಲ, ಇದ್ರ ಬರೀ ಬಂಗಾರ ತುಂಬಿಟ್ಟಿನ ಒಂದು ಚಡ್ಡಿ ಇಡಕ್ಕೆ ಸಮತಿ ಜಾಗಿಲ್ಲ. ಹೌದಾ? ಬಿಡು ಬಿಡು, ಚಡ್ಡಿ ಅದಕ್ಕೆ ಬೇಕು, ಇಷ್ಟೊಂದು ಬಂಗಾರ ಐತಿ, ಇದ್ರ ಯಾರು ಒಂದು ಮಾರಿ ತಗೊಂಡ್ರೆ ಆತ. ಗಡಗಡ ಬಾ, ನಮ್ಮ ಅವಾಗ ಯಾವ್ಯಾವ್ದು ಬೇಕು ನೀನು ಅದನ್ನ ಹಾಕೊಂಡು ನಮ್ಮ ಬೈತಾಳ ಮತ್ತೆ ನೀನು. ಹಾಂ ಸರಿ ಸರಿ, ಕೊಡು ಕೊಡು ಕೊಡು, ಹಾಕೊಂಡು ನೋಡ್ತೀನಿ. ತಗೋ ತಗೋ. ಅದ್ರಾಗ ಹೋದವ? ಹ್ಞೂ ಸರಿ ಸರಿ, ಬಾ ಈ ಕಡೆ ಬಾ, ಈ ಕಡೆ ಬಾ, ನೋಡ್ತೀನಿ. ಮೆಲ್ಲಕ ನೀನು ಬಂಗಾರ ಸಿಕ್ಕಟ್ಲಿ ನನ್ನ ದುಡಕ್ಕೆ ಹತ್ಬಿಟ್ಟಲ್ಲ. ಅಲ್ಲ ಏನು ಅಕ್ಕಿ ಬಂದಿಲ್ಲಲ್ಲ ಕಿವಿಯಾಗ ಪಾಗ ಹಂಗ ಬಂದ್ಬಿಟ್ಟಿ ನೀನು? ಅಯ್ಯೋ ಮಾಮ, ಅದನ್ನ ನೀವೆಲ್ಲ ತಗೊಂಬರತ್ತಿರಲಿಲ್ಲ, ಅದು ಹಾಕೊಂಡು ನೋಡ್ತೀನಿ ಅಂತ ಏನೂ ಹಾಕೊಂಬರ್ಲಿಲ್ಲ. ಅಯ್ಯೋ ನೆಕ್ಲೆಸ್ ಇಷ್ಟು ಚೆಂದೈತಲ್ಲ, ಮಸ್ತ್ ಕಾಣ್ತಿದ್ದಲ್ಲ ಪದಕ ಸರ. ಅಯ್ಯೋ ಎಷ್ಟು ರೀ ಐತಿ? ಚೆಂದೈತಲ್ಲ, ಚಂದ ಕಾಣ್ತಲ್ಲ, ಹೇಳು ಚೆಂದೈತಲ್ಲ, ಹೇಳಿ ಸರ, ಚೆನ್ನೈತಲ್ಲ, ಹೇಳಿ ಚಂದ ಕಾಣ್ತಲ್ಲ. ಓಲೆ ಓಲೆ ಯಾವ ಚಂದೈತಿ? ಹಾ ಇದು 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 ಹೇಳು ಹೇಳು ಇದು. ಹಾ ನಾವು ದೇವ್ಗೆ ಬಿಡ್ಕಂತ ಲೇಪ್ ಹೆಂಗ್ ಮಾಡಕ್ ಬಿಡ್ತಲ್ಲ. ಅಯ್ಯೋ ಬಾಳಿ ಚೆನ್ನೈತಲ್ಲ ಚೆನ್ನೈತಲ್ಲ. ಏ ಒಂದೊಂದಕ್ಕೆ ಅವನ ಕಾಣತೀನಿ, ಚಂದ ಕಾಣತೀನಲ್ಲ, ಇದೆಲ್ಲ ನನಗೆ ಚಂದ ಕಾಣತ್ತಲ್ಲ, ನೋಡು ನೋಡು ನೋಡು, ಹಾ ನೋಡು ನೋಡು ಬಳಿ, ಹಾ ಚಂದ ಕಾಣತೀನಲ್ಲ. ಹೇಳ ಅನ್ಮೇಶ್ ಹೇಳು, ಹೆಂಗೆ ಕಾಣಿಸತ್ತೀನಿ? ಹಾ ಚಂದ ಕಾಣಿಸತ್ತೀನಲ್ಲ, ಚಲೋ ಕಾಣಿಸತ್ತೀನಲ್ಲ, ಹಾ ನೋಡು 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 ನೋಡು. ಅವತ್ತು ಏನಾರ ಬೇಕು ಅನ್ಮೇಶ? ಏನಾಗಲ್ಲ ಸುಮ್ಕರ್ ಬೇ, ಯಾವ ಕೈ ಸೀದ ಮೇಡಮ್ಮ. ಏನಾಗಲ್ಲ ಸುಮ್ಕರ ಡಾಕ್ಟ್ರ? ಏನಾಗಿಲ್ಲ ಅನ್ಮೇಶ, ನಾನು ಹೇಳ್ದಂಗೆ ಮಾಡ್ಬೇಕು ನೋಡು ಅಷ್ಟೇ. ನೀನು ನಮ್ಮ ಮಗಿಲ್ಲಂದ್ರೆ ಸತ್ತೋಗ್ಬಿಡ್ತೀನಿ ರೀ. ನಮ್ಮ ಮಗನ ಸಲ ಊಟನ ಬಿಟ್ಬಿಟ್ಟಿನಿ ರೀ. ಒಂದು ಬಂಗಾರದ ನರ ಐತಿ, ಆ ನರ ವೀಕ್ ಆಗೈತಿ. ಅಲ್ರಿ ಡಾಕ್ಟ್ರ, 6-7 ಕೆಜಿ ಬಂಗಾರ ಅಂದ್ರೆ ಎಲ್ಲಿಂದ ತಂದ್ಕೊಳ್ರಿ ಡಾಕ್ಟ್ರ? ಈಗ ಉಮಾ ಗೋಲ್ಡು ರೋಲ್ಡ್ ಗೋಲ್ಡು ಜಗ್ಗಿ ಬಂದವ, ಅದ್ನ ತಂದು ಕೊಡು, ಎಲ್ಲ ಸರಿ ಆಗ್ತೈತಿ. ಆಯ್ತು ಡಾಕ್ಟ್ರ್, ಇವತ್ತು ಮಾಡ್ತಾರೆ ಕೆಲಸನ. ಇಷ್ಟ ಇದೆಲ್ಲ ಮಾಡಿದ್ದು ನಮ್ಮ ಮೌನ ಸಲುವಾಗಿ. ನನಗೂ ಹುಡುಗಿ ಸಿಕ್ಕಿದ್ದಿಲ್ಲ, ಅದಕ್ಕೆ ಸುಮ್ಮನಿದ್ದೆ ನಾನು ನಿನ್ನ ಮುಂದೆ. ಅಣಿಮೇಶ ನಮ್ಮ ಮನೆ ಕೆಲಸದವ, ಅವನ ಸಲುವಾಗಿ ಅವ್ರ ಮನೆ ಕೆಲಸದವಾಗಿ ನಾವು ಹಂಗೆ ನಾಟಕ ಮಾಡಲಿಲ್ಲ ಅಂದ್ರೆ ಅವ್ರು ಅವು ಆರಾಮಾತಿದ್ದಲ್ಲ ಆಕಿಗೆ. ಈ ಫೋನ್ ಈ ಫೋನ ನಮ್ಮ ಮನ್ಯಾಗ ನಾ ಕೆಮ್ಮಿದ್ದು, ನಾ ಕೆಮ್ಮಿ ಮಾಡಿ ತಗೊಂಡಿನಿ. ನಾ ಕೆಮ್ಮಿ
ಹಂಗಿದ್ರೆ ಯಾವ್ದು ಬಂಗಾರ ಅಲ್ಲ. ಯಾವ ಯಾವ್ದಿಲ್ಲ ಬಂಗಾರ ಇಲ್ಲ. ಇದ್ಯಾವುದು ಒರಿಜಿನಲ್ ಬಂಗಾರ ಅಲ್ಲ. ಇಲ್ಲ, ಎಲ್ಲ ರೋಡ್ ಗೋಲ್ಡ್, ರೋಡ್ ಗೋಲ್ಡ್. ಬಂಗಾರ ಬಂಗಾರ ಇಲ್ಲ, ಬಂಗಾರ ಅಲ್ಲ. ಅಲ್ಲ ಅಲ್ಲ. ಹಾ, ಶರಣ ಏನು ಲೇಪ್ ಇದು? ಏನು ಲೇ ಅಣ್ಣ, ಸಿಕ್ಕಿನ ಸಿಗ್ಲಿಲ್ಲ ನಿನಗೆ. ನನ್ನ ಹಣೆ ಬಾರ್ನ ಹಿಂಗೈತಿ ಲೇಪ್ಪ, ಏನು ಮಾಡಕ್ಕ? ಬಾಬಾ ಮತ್ತೇನು ಮಾಡ್ತೀನಿ, ನಮ್ಮ ಮನೆ ಕೆಲಸ ಅಂತ ಬಿಡುಗಡೆ ಇಲ್ಲ ನಿನಗೆ. ಬಾ. ಬಂಗಾರ ಕೊಳ ಮಾಡ್ಕೊಂಡು ಹೋಗ್ಬಿಟ್ಟ. ಆಕೆ ಆಕೆ ಬಂದು ಆಕಿ ನನ್ನ ಮಗನ ಮಡ್ಕೊಂಡು ಕೊಳ ಮಾಡ್ಕೊಂಡು ಹೋಗ್ಬಿಟ್ಟಾಳ. ಯಾವ ಯಾಕ ಮಾಡ್ಲಿ ನಾನು ಕೇಳಿ? ಎಷ್ಟತ್ ಬಂಗಾರ ಅದ? ಒಂದು 6-7 ಕೆ ಜಿ ಇತ್ತಯ್ಯ. ಭಾಳ ಏನಿದ್ದಿಲ್ಲ. ಹುಚ್ಚು ನನ್ನ ಮಗ, ನನ್ನ ಮಗ ಹುಚ್ಚದ ನೋಡ. ಅವನು ಹೋಗ್ಬಿಟ್ಟ ನಾಕಿ ಹಿಂದ. ಅಲ್ಲ ಈಗ ಅಷ್ಟು ತಗೊಂಡು ಹೋಗ್ಬಿಟ್ರನ? ಓ, ಎಲ್ಲ ತಗೊಂಡ್ ಹೋಗ್ಯಾರ ನಮ್ಮ ಮನ್ಯಾಗ. ಏನೇನೇನೇನು ಬಿಟ್ಟಿಲ್ಲ. ಅಲ್ಲ ಈಗ ಮನ್ಯಾಗ ಏನಾದ್ರು ಸ್ವಲ್ಪ ಉಳಿಸ್ಯಾರಿಲ್ಲ? ಮನ್ಯಾಗ ಏನೂ ಉಳಿಸಿಲ್ಲ. ಯಾವ ನಾ ಜಳಕ ಮಾಡಕತ್ತಿದ್ನ ಮನ್ಯಾಗ, ಎಷ್ಟು ಜಳಕ ಮಾಡಕತ್ನಿ ಅನ್ಸಮ್ಗೆ ತಗೊಂಡೋಗ್ಯಾರ ಆಸ್ತಿ ಹೊಲ ಮನೆ ಪತ್ರ ತಗೊಂಡೋಗ್ಯಾರ. ಏನೇನೇನು ನೋಡಿದ್ ಒಂದ್ ಮನೆ ಬಿಟ್ಟಿದ್ ಏನೇನಿಲ್ಲ. ಯಾವ ನೀವೂ ಹುಚ್ಚಳ ಮಗ ಇದ್ದಾಗದನ ಹೋಗ್ಬಿಟ್ಟನ? ನೀ ಎಲ್ಲ ಒತ್ಕೊಂಡ್ರಿ ಅವರು ಯಾರನ್ನ ಕೇಳ್ಯಾವ ಎಲ್ಲಿ ಹೋಗ್ಲಾರು? ಅಲ್ಲಿ ಬೇಗ ಗೌರಮ್ಮ, ಆ ಹುಡುಗಿ ಯಾವ್ದಂತಾರ ಗೊತ್ತಾಯ್ತಿಲ್ಲ ನಿನಗೆ? ಇಲ್ಲಿ ನೋಡಿ, ಇಲ್ಲಿ ಹೆಚ್ಚು ಸಣ್ಣ ಸಣ್ಣ ಎಡ್ಡಿರ್ತಿತ್ತಲ್ಲ ಅದು ಮೇಕಪ್ ಮಾಡ್ಕೊಂಡ್ ಅದು ಚುಡಿದಾರದಂತದ್ ಅಕ್ಕಂದು ಅದಂತ ನೋಡಿದ್ರ ಮಸಡಿ ನಾಡ. ಅದ ಹುಡುಗಿ ಅನ್ನವೇ ಅದ ನೋಡೇ ಅದ್ರ ಮಾರಿ ನಾಡ. ಇವನ್ ಯಾ ಜಡಗ್ಲಿ ನನ್ ಮಗದಲ್ಲ ಅನ್ಮೇಶಿ ಅವ್ ಅನ್ಸ್ಕೊಲ ಸಾಕಾಗಿ ಗೊತ್ತ. ಆ ಹುಡುಗಿ ಇಷ್ಟ ಅದ ಅಂದಿದ್ರ ನಾನ ಮುಂದೆ ಮದ್ವೆ ಮಾಡಿಸ್ತಿದ್ನೆ. ಇವನು ಎಜ್ಜಾಗಿ ಜಜ್ಜಿ ಬತ್ಲಿ ಸಾಕಾಗಿ ಹೋಗೈತಿ ಇವ್ನ ಕಲಾಗ ಮಗ ಅಂತ ಹೇಳಕ್ ಸಾಕಾಗಿ ಹೋಗೈತಿ ಇವ್ನ ಕಲಾಗ ನನಗ ಮಗ ಅಂತ ಹೇಳಕ್ ನಾಚಿಗೆ ಬಂದೋಗೈತಿ ನೋಡ್ ನನಗ ಪದ್ಮ ನಾನು ಹಂಗ್ ಮಾಡ್ಲಿ. ಅಳಬಾಡ ಬೇಗ ಗೌರಮ್ಮ, ಒಂದ್ ಕೆಲ್ಸ ಮಾಡ. ಏನ್ ಮಾಡ್ಲಿ? ಏನ್ ಹೇಳಿ? ಏನ್ ಸಮಾಧಾನ ಮಾಡ? ಬಂಗಾರ ಬೆಳ್ಳಿ ಎಲ್ಲ ಅವ್ರು ತಗೊಂಡೋಗ್ಬಿಟ್ಟಾರ. ಉಳ್ದದ್ದು ಇದೊಂದ್ ಮನಿ ನನಗ್ ಕೊಟ್ಬಿಡು ಸುಮ್ನೆ. ಅಲ್ಲ ಅವನ ಅಂತ ಉಣ್ಣನಾಗ ಸಮಾಧಾನ ಮಾಡಕ್ ಹೋದ್ರ ಇಕ್ಕೆ ಅಂತ ಕದಾಡು. ಏನ್ ಗೊತ್ತೇ ಬಳ್ಳಿ, ಮಕ್ಳು ಅಂತಾರ ಉಣ್ಣಗ್ ಮಂದಿ ಅಂತಾರ. ನಾನು ಯಾಕೆ ಮಾಡ್ಲಿ? ಯಾಕೆ ಬದುಕ್ಬೇಕು ನಾನು?